नारायण नमस्कृत नरम चम देवी सरस्वती ततो तथय मुधीरए नष्टाष्व भद्रेश ನಿತ್ಯಂ ಭಾಗವತ ಸೇವೆಯ ಭಗವತ್ಯುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀ ಶ್ರೀಮದ್ಭಾಗವತ ಮೊದಲನೇ ಸ್ಕಂಧ ಅಧ್ಯಾಯ ಹದಿಮೂರು ಶ್ಲೋಕ ಹನ್ನೆರಡು ಮತ್ತು ಹದಿಮೂರು ಹನ್ನೆರಡನೇದು ನಾನೇ ಓದ್ತೇನೆ ಹದಿಮೂರು ಎಲ್ಲರೂ ಸೇರಿಯೋದು ಶ್ಲೋಕ ಹನ್ನೆರಡು ಇತ್ಯುಕ್ತೋ ಧರ್ಮ ರಾಜವರ್ಣಯನುಭೂತು ಕುಲಕ್ಷಯ ಹೀಗೆ ಮಹಾರಾಜ್ ಯುಧಿಷ್ಠರನು ಪ್ರಶ್ನಿಸಿದಾಗ ಮಹಾತ್ಮನಾದ ವಿದುರನು ಯದು ಸಂತತಿಯ ನಾಶದ ಸುದ್ದಿಯೊಂದನ್ನು ಬಿಟ್ಟು ತಾನು ವೈಯಕ್ತಿಕವಾಗಿ ಅನುಭವಿಸಿದ್ದೆಲ್ಲವನ್ನೂ ಕ್ರಮವಾಗಿ ವರ್ಣಿಸಿದನು ಶ್ಲೋಕ ಹದಿಮೂರು ನನ್ಮ ಪ್ರಿಯಂ ದುರ್ವಿಷಹಂ नन्वप्रियं दुर्विषह नृणां स्वयमुपस्थितम् नावेदय सकरुणो दुःखितान् द्रष्टुमक्षमः

ನಾನು ಈ ವಿಚಾರವನ್ನು ಕುರಿತಂತೆ ಅಪ್ರಿಯಂ ಪ್ರಿಯವಲ್ಲದದನ್ನು ದುರ್ವಿಷಹಂ ಅಸಹನೀಯವಾದುದನ್ನು ನೃಣ ಮಾನವರಿಗೆ ಸ್ವಯಂ ಅದರದೇ ರೀತಿಯಲ್ಲಿ ಉಪಸ್ಥಿತಂ ಕಾಣಿಸಿಕೊಂಡದ್ದನ್ನು ನ ಆವೇದಯ್ ಹೇಳಲಿಲ್ಲ ಸಕರುಣ ಕರುಣಾಳು ಕರುಣಾಳುವು ದುಖಿತ ದುಃಖಿತಾನ್ ದುಃಖಿತರನು ದ್ರಷ್ಟುಂ ನೋಡಲು ಅಕ್ಷಮಃ ಅಸಮರ್ಥನಾದ ಅನುವಾದ ದಯಾಳುವಾದ ಮಹಾತ್ಮ ವಿದುರನು ಯಾವ ಕಾಲದಲ್ಲೂ ಪಾಂಡವರು ದುಃಖಪಡುವುದನ್ನು ಸಹಿಸಲಾರದವನಾಗಿದ್ದನು ಆದ್ದರಿಂದ ಅವನು ಅಹಿತಕರ ಮತ್ತು ಅಸಹನೀಯವಾದ ಘಟನೆಯನ್ನು ಬಯಲು ಮಾಡಲಿಲ್ಲ ಏಕೆಂದರೆ ಆಪತ್ತುಗಳು ತಾವಾಗಿಯೇ ಬರುತ್ತವೆ ಭಾವಾರ್ಥ ಶಾಸ್ತ್ರದ ಪ್ರಕಾರ ಇತರರ ದುಃಖಿತ ಕಾರಣವಾಗುವ ಅಪ್ರಿಯ ಸತ್ಯವನ್ನು ಹೇಳಬಾರದು ನಿಸರ್ಗ ನಿಯಮದಿಂದ ತನ್ನದೇ ದಾರಿಯಲ್ಲಿ ಆಪತ್ತುಗಳು ನಮಗೆ ಒದಗಿ ಬರುತ್ತವೆ ಆದ್ದರಿಂದ ಅದನ್ನು ಪ್ರಚಾರ ಮಾಡ ಮಾಡಿ ಹೆಚ್ಚಿಸಬಾರದು ವಿದುರನಂತಹ ಕರುಣಾಪೂರ್ಣ ಹೃದಯಿಗೆ ವಿಶೇಷವಾಗಿ ಪ್ರೀತಿಪಾತ್ರರಾದ ಪಾಂಡವರೊಂದಿಗೆ ವ್ಯವಹರಿಸಿರುವಾಗ ಯದುಕುಲ ಕ್ಷಯದಂತಹ ಅಪ್ರಿಯ ಸುದ್ದಿಯನ್ನು ತಿಳಿಸುವುದು ಪ್ರಾಯ ಅಸಾಧ್ಯವೇ ಆಗಿತ್ತು ಆದ್ದರಿಂದ ಅವನು ಉದ್ದೇಶಪೂರ್ವಕವಾಗಿ ಅದನ್ನು ತಡೆ ಹಿಡಿದನು ಓಮ ಜ್ಞಾನತಿರಾಂಧಸ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತ ಮೇನಾ ತಸ್ಮೈ ಶ್ರೀ ಗುರವೇ ನಮಃ नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणि निर्विशेषशून्यवादे पाश्चात्यदेशतारिणि श्री जय श्रीकृष्णचैतन्या प्रभो नित्यानन्द श्री अद्वैत गौर भक्त वृंदा हरे कृष्ण हरे कृष्ण 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 हरे 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 रामा हरे रामा राम राम हरे 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 कृष्ण ಗೃಹ ತ್ಯಾಗ ಅದಕ್ಕಿಂತ ಮುಂಚೆ ಆ ಅವನ ಗೃಹತ್ಯಾಗ ಮಾಡಲಿಕ್ಕೆ ಯಾರು ಪ್ರೋತ್ಸಾಹ ಮಾಡಿದ್ರು ಅಂತ ಅದ್ರ ಬಗ್ಗೆ ಹೇಳ್ತಾರೆ ಅದಕ್ಕಿಂತ ಮುಂಚೆ ವಿದುರ ಬರ್ತಾನೆ ಮನೆಗೆ ವಿದುರ ಬಂದ ಮೇಲೆ ಏನೇನೆಲ್ಲ ಆಗುತ್ತೆ ವಿದುರ ಎಲ್ಲಿ ಹೋಗಿದ್ರು ಅದ್ರ ಬಗ್ಗೆ ಇಲ್ಲಿ ಚರ್ಚೆ ನಡೀತಾ ಇದೆ ನಾವು ನೋಡಿದ್ವಿ ಯುಧಿಷ್ಠಿರ ಮಹಾರಾಜರು ಯುಧರ ಮನೆಗೆ ಬಂದ ತಕ್ಷಣ ಅವ್ರನ್ನ ಯಾವ ರೀತಿಯಲ್ಲಿ ಆಹ್ವಾನೆ ಮಾಡಿದ್ರು ಅವ್ರಿಗೆ ಯಾವ್ಯಾವ ರೀತಿಯಲ್ಲಿ ಸೇವೆಯನ್ನ ಮಾಡಿದ್ರು ಮತ್ತೆ ಅವರಿಗೆ ಅವ್ರಿಗೆ ಯಾವ ತರಹದ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಇದರಿಂದ ನಾವು ತುಂಬಾ ಕಲಿಯೋದಿದೆ ನಮ್ಮ ಜೀವನದಲ್ಲೂ ಕೂಡ ನಾವು ಹೇಗೆ ನಡ್ಕೊಬೇಕು ಅನ್ನೋದನ್ನ ಈ ಭಕ್ತರ ಒಂದು ನಡವಳಿಕೆ ಮೂಲಕ ನಾವು ಕೂಡ ಕಲಿಬೇಕು ಯಾವ ತರಹದ ಪ್ರಶ್ನೆಗಳನ್ನ ಯುಎಸ್ ಮಹಾರಾಜು ಕೇಳ್ತಾ ಇದ್ದಾರೆ ಯಾರನ್ನ ಕೇಳ್ತಿದ್ದಾರೆ ಉದು ವಿದುರರು ಯಾವ ತರಹದ ಒಬ್ರು ವ್ಯಕ್ತಿ ಆಗಿದ್ರು ಎರಡು ಎರಡು ಅಥವಾ ಮೂರು ಶ್ಲೋಕಗಳ ಹಿಂದೆ ಒಂದು ತುಂಬಾ ಮಹತ್ವವಾದ ಶ್ಲೋಕವನ್ನ ನಾವು ಓದಿದ್ವಿ ಪ್ರೋಪಾದ್ರು ತುಂಬಾ ಕಡೆ ಇದನ್ನ ಹೇಳ್ತಾರೆ ಇದ್ರ ಬಗ್ಗೆ ಹೇಳ್ತಾರೆ ಭಕ್ತರಂದ್ರೆ ಎಷ್ಟು ಅವ್ರ ಹತ್ರ ಅವ್ರು ಎಷ್ಟು ದಿವ್ಯವಾಗಿರ್ತಾರೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ ವಿದುರ ಅಂದ್ರೆ ಯಾರು ಅನ್ನೋದನ್ನ ಯುಧಿಷ್ಠರ ಮಹಾರಾಜರು ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಭದ್ ಭವದ್ವಿಧ ಭಾಗವತ ಭೂತ ಸ್ವಯಂ ವಿಭೋ ತೀರ್ಥಿ ಕೂರುವಂತೆ ತೀರ್ಥಾಣಿ ಸ್ವಾಂಸ್ಥೇನ ಗದಾಬ್ರತ ತೀರ್ಥಿ ಕೂರುವಂತೆ ತೀರ್ಥಾಣಿ ನಾವೆಲ್ಲ ಶುದ್ಧಿ ಆಗ್ಬೇಕಂದ್ರೆ ನಾವು ತೀರ್ಥ ಸ್ಥಾನಕ್ಕೆ ಹೋಗ್ಬೇಕಾಗತ್ತೆ ತೀರ್ಥಯಾತ್ರೆ ಮಾಡ್ಲಿಕ್ಕೆ ಹೋಗ್ಬೇಕಾಗತ್ತೆ ಆದ್ರೆ ಭಗವಂತನ ಭಕ್ತರು ಎಷ್ಟು ಅವ್ರ ಹತ್ರ ಎಷ್ಟು ಶಕ್ತಿ ಇದೆ ಅಂತಂದ್ರೆ ದಿವ್ಯವಾದ ಶಕ್ತಿ ಇದೆ ಅಂತಂದ್ರೆ ಅವರು ಯಾವ ಸ್ಥಳಕ್ಕೆ ಹೋಗ್ತಾರೆ ಆ ಸ್ಥಳ ತೀರ್ಥ ಸ್ಥಳ ಆಗ್ಬಿಡುತ್ತೆ ಅವರು ಸ್ಥಳಕ್ಕೆ ಹೋದ್ರೆ ಆ ತೀರ್ಥ ಸ್ಥಳದಲ್ಲಿರೋ ಪಾಪಗಳನ್ನೆಲ್ಲ ಅವರು ದೂರ ಮಾಡ್ತಾರೆ ಸಾಮೂಹಿಕವಾಗಿ ಏನಾಗತ್ತೆ ಅಂತಂದ್ರೆ ನಮ್ಮಂತವರೆಲ್ಲ ತೀರ್ಥ ಸ್ಥಳಕ್ಕೆ ಹೋದ್ರೆ ಆ ತೀರ್ಥ ಒಂದು ಶಕ್ತಿ ಇದೆ ತೀರ್ಥ ಸ್ಥಳ ಆ ತೀರ್ಥ ತಳಸ ಸ್ಥಳದಲ್ಲಿರುವಂತ ಯಾವುದೇ ನದಿ ಆಗಲಿ ಅಲ್ಲಿ ಸ್ನಾನ ಮಾಡಿದ್ರೆ ಅಥವಾ ಬರೀ ತೀರ್ಥಸ್ಥಳಕ್ಕೆ ಹೋದ್ರೆ ಅಲ್ಲಿ ಕಾಲಿಟ್ರೆ ಕೂಡ ಏನಾಗತ್ತೆ ಅಂತಂದ್ರೆ ನಮ್ಮಲ್ಲಿರೋ ಎಲ್ಲ ಪಾಪಗಳು ಆ ಪಾಪಗಳಿಂದ ನಮಗೆ ಮುಕ್ತಿ ಸಿಗುತ್ತೆ ತೀರ್ಥಸ್ಥಳಕ್ಕೆ ಹೋದ್ಮೇಲೆ ಅದಕ್ಕೆ ತೀರ್ಥಸ್ಥಳಕ್ಕೆ ಹೋಗೋದು ಮಥುರಾ ವಾಸ ಅಲ್ಲಿ ಹೋಗಿ ಒಂದು ಮೂರ್ನಾಲ್ಕು ದಿನ ಇರೋದು ಚೇತನ್ಯ ಮಹಾಪ್ರಭುಗಳ ಒಂದು ಶಿಕ್ಷಣ ಆಗಿತ್ತು ಅವ್ರ ಇನ್ಸ್ಟ್ರಕ್ಷನ್ ಚೇತನ್ಯ ಮಹಾಪ್ರಭುಗಳು ಎಷ್ಟೊಂದು ಹೇಳಿದ್ದಾರೆ ಏನೇನ್ ಮಾಡಬೇಕು ಅಂತ ಅವೆಲ್ಲದರಲ್ಲಿ ಐದು ಮುಖ್ಯವಾಗಿದೆ ಆ ಐದು ಮುಖ್ಯವಾದ ಸಂಗತಿಗಳಲ್ಲಿ ತೀರ್ಥಯಾತ್ರೆಗೆ ಹೋಗೋದು ತೀರ್ಥ ಸ್ಪೆಷಲಿ ಹೇಳ್ಬೇಕಂದ್ರೆ ಮಥುರ ವೃಂದಾವನ್ ಅದು ಒಂದು ತುಂಬಾ ಮಹತ್ವವಾದ್ತು ಅಲ್ಲಿ ಹೋದ್ ಕೂಡಲೇ ಏನಾಗತ್ತೆ ಅಂತಂದ್ರೆ ನಮ್ಮ ಪಾಪಗಳು ಎಲ್ಲ ನಾಶವಾಗತ್ತೆ ಆ ಪಾಪಗಳ ನಾಶ ಹೇಗಾಗತ್ತೆ ಅಂದ್ರೆ ಆ ತೀರ್ಥ ಸ್ಥಳ ನಮ್ಮ ಪಾಪಗಳ ಒಂದು ಎಲ್ಲ ಪ್ರತಿಕ್ರಿಯೆಗಳನ್ನ ಹೀರ್ಕೊಂಡ್ಬಿಡತ್ತೆ ಅದಕ್ಕೆ ನಾವು ತೀರ್ಥ ಯಾತ್ರೆ ಮಾಡ್ಲೇಬೇಕು ಇವಾಗಿದೆ ನಿಮ್ಗೆಲ್ಲ ಬೃಂದಾವನ ತೀರ್ಥ ಯಾತ್ರೆ ಇದೆ ಬರ್ತಾ ಇದೆ ಅಲ್ಲಿ ಹೋಗಿ ಕೃಷ್ಣ ಕೃಷ್ಣ ಕಥ ಮಾಡಿ ಕೃಷ್ಣ ಕಥೆ ಕೇಳಿ ಸತ್ಸಂಗ ಮಾಡಿದ್ರೆ ತುಂಬಾ ಬೆನಿಫಿಟ್ಸ್ ಇರುತ್ತೆ ಸೊ ತೀರ್ಥ ತೀರ್ಥ ಯಾತ್ರೆ ಮಾಡಿದಾಗ ನಮ್ಮ ಎಲ್ಲ ಪಾಪಗಳು ದೂರ ಆಗತ್ತೆ ಆ ಪಾಪಗಳನ್ನ ದೂರ ಮಾಡಿಕೊಂಡು ನಾವು ಬಂದ ಬಂದ್ಮೇಲೆ ಮತ್ತೆ ಪಾಪಗಳನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು ನಾವು ಮತ್ತೆ ಪಾಪಗಳನ್ನ ಸಾಮೂಹಿಕ ಬಗ್ಗೆ ಏನಾಗುತ್ತೆ ನಾವು ಹೋಗಿ ಬರ್ತೇವೆ ಮತ್ತೆ ಹೋಗಿ ಬಂದ್ಮೇಲೆ ಮತ್ತೆ ನಮ್ಮ ದಿನ ಕಾರ್ಯಗಳು ಭಕ್ತಿಯೋಗದಲ್ಲಿ ಇರೋದಿಲ್ಲ ಮತ್ತೆ ಪಾಪಕ್ಕೆ ಪಾಪಗಳನ್ನ ಮಾಡುವಂತ ಒಂದು ಸೊ ಅದರ ಬಗ್ಗೆ ನಾವು ಕಾಳಜಿ ವಹಿಸ್ಬೇಕು ಇವಾಗ ನಾವು ತೀರ್ಥಯಾತ್ರೆ ಹೋಗಿ ಅದಕ್ಕೆ ಈ ಹಾತಿ ಸ್ನಾನ ಅಂತ ಹೇಳ್ತಾರೆ ಆನೆ ಹೇಗೆ ಸ್ನಾನ ಮಾಡುತ್ತೆ ಆನೆ ಮುಂಚೆ ಸ್ನಾನ ಮಾಡುತ್ತೆ ನೀರಲ್ಲಿ ಹೊಳ್ಳೇಲಿ ಚೆನ್ನಾಗಿ ಸ್ನಾನ ಮಾಡುತ್ತೆ ಸ್ನಾನ ಮಾಡಿ ಹೊರಗಡೆ ಬಂದ ತಕ್ಷಣ ಮಣ್ಣು ಹೊಯ್ಕೊಂಡ್ಬಿಡುತ್ತೆ ಅದ್ರ ಅದ್ರ ಮೈ ಮೇಲೆ ಸ್ನಾನ ಮಾಡಿದ್ದೆಲ್ಲ ಏನೂ ಪ್ರಯೋಜನ ಇಲ್ಲ ಆ ಥರ ಆಗ್ಬಾರ್ದು ನಮ್ಮ ಜೀವನ ಅದಕ್ಕೆ ನಾವು ಯಾವಾಗಲೂ ಭಕ್ತಿ ಯೋಗದಲ್ಲಿ ತೊಡಗಿರಬೇಕು ಸೊ ಅಂತಹ ಒಂದು ಎಲ್ಲ ಯಾವುದೇ ಸ್ಥಳಕ್ಕೆ ಹೋದರೂ ಅದನ್ನ ತೀರ್ಥ ಸ್ಥಳವನ್ನು ಮಾಡುವಂತಹ ಶಕ್ತಿ ಶುದ್ಧ ಭಕ್ತನಲ್ಲಿರುತ್ತೆ ಅಂತ ಒಂದು ಶುದ್ಧ ಭಕ್ತರು ಇವರು ವಿದುರ ಯಾಕೆ ಅವರಲ್ಲಿ ಅಂತ ಒಂದು ಶಕ್ತಿ ಇರುತ್ತೆ ಅಂತಂದ್ರೆ ಗದಾಭೃತ ಭಗವಂತ ಅವ್ರು ಯಾವಾಗ್ಲೂ ಅವರ ಹೃದಯದಲ್ಲಿ ಭಗವಂತನ ತಗೊಂಡು ತಿರುಗಾಡ್ತಾ ಇರ್ತಾರೆ ನರುತಮ್ ದಾಸ್ ಠಾಕುರ್ ಒಂದು ಗೀತೆಯಲ್ಲಿ ಹೇಳ್ತಾರೆ ತೋಮಾರ ಹೃದಯ ಸದಾ ಗೋವಿಂದ ವಿಶ್ರಾಮ್ ಶುದ್ಧ ಭಕ್ತ ಚರಣ ರೇಣು ಭಜನ ಅನುಕೂಲ ಶುದ್ಧ ಭಕ್ತರು ಚರಣ ಚರಣದ ರೇಣು ಅಂದ್ರೆ ಪಾದಧೂಳಿ ಅದನ್ನು ನಾವು ತಲೆ ಮೇಲೆ ಒರೆಸ್ಕೊಂಡು ಅಥವಾ ಮೈಗೆಲ್ಲ ಒರೆಸ್ಕೊಂಡ್ರೆ ಅದನ್ನ ಪೂಜೆ ಮಾಡಿದ್ರೆ ನಮ್ಗೆ ಭಕ್ತಿಯಲ್ಲಿ ಬೇಗ ನಾವು ಮುಂದೆ ಬರೀತೇವೆ ಸೊ ಆ ಗೀತೆಯಲ್ಲಿ ಹೇಳ್ತಾರೆ ತುಮಾರ ಹೃದಯೇ ಸದಾ ಗೋವಿಂದ ವಿಶ್ರಾಮ್ ನಿನ್ನ ಹೃದಯದಲ್ಲಿ ಶುದ್ಧ ಭಕ್ತರೇ ನಿಮ್ಮ ಹೃದಯದಲ್ಲಿ ಗೋವಿಂದ ಯಾವಾಗಲೂ ಇರ್ತಾರೆ ಸದಾ ವಿಶ್ರಾಮ್ ಭಗವಂತನು ಹೇಳ್ತಾರೆ ನನ್ನ ಭಕ್ತರಿಗೆ ನನ್ನ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಮತ್ತೆ ನನಗೆ ನನ್ನ ಭಕ್ತರ ಬಗ್ಗೆ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅದು ಭಕ್ತ ಮತ್ತು ಭಗವಂತನ ಮಧ್ಯೆ ಇರುವಂತಹ ಒಂದು ಸಂಬಂಧ ಸೊ ಅಂಥವ್ರಲ್ಲಿ ಒಬ್ರು ವಿಧುರರು ಆ ವಿಧುರರು ಎಲ್ಲಾ ತೀರ್ಥ ಸ್ಥಳಕ್ಕೆ ಹೋಗಿ ಅವರು ತೀರ್ಥ ಸ್ಥಳಕ್ಕೆ ಹೋಗಿ ತೀರ್ಥ ಸ್ಥಳವನ್ನು ಶುದ್ಧಿ ಮಾಡಕ್ ಹೋಗಿರ್ಲಿಲ್ಲ ಅವ್ರನ್ನ ಶುದ್ಧಿ ಮಾಡ್ಕೊಳಕ್ ಹೋಗ್ಲಿಲ್ಲ ತೀರ್ಥ ಸ್ಥಳವನ್ನು ಶುದ್ಧಿ ಮಾಡ್ಲಿಕ್ಕೆ ಹೋಗಿದ್ರು ಅವ್ರು ಒಂದ್ಸಲ ಪ್ರೌಪಾದ್ರು ಕೂಡ ಪ್ರಯಾಗದಲ್ಲಿ ಇರ್ತಾರೆ ಪ್ರಯಾಗದಲ್ಲಿ ಕುಂಭಮೇಳ ನಡೀತಾ ಇರುತ್ತೆ ಆ ಕುಂಭಮೇಳ ನಡೀತಾ ಇರ್ಬೇಕಾದ್ರೆ ಪ್ರಭುಪಾದ್ರು ಒಂದ್ ಕಡೆ ವಾಸ ಆಗಿರ್ತಾರೆ ಅವರೆಲ್ಲ ಭಕ್ತರೆಲ್ಲ ಅವ್ರ ಜೊತೆ ಇರ್ತಾರೆ ಆವಾಗ ಒಬ್ರು ಶ್ರೀ ಅವರು ಬರ್ತಾರೆ ಅವರು ಜನರಲ್ಲಿ ಪ್ರಯಾಗದ ಹೋದಾಗ ಏನಾಗುತ್ತೆ ತ್ರಿವೇಣಿ ಸಂಗಮಲ್ಲಿ ನಾವು ಸ್ನಾನ ಮಾಡ್ತೀವಲ್ವಾ ಸೊ ಅವ್ರು ಏನ್ಮಾಡ್ತಾರೆ ಅಲ್ಲಿ ಹೋಗದೆ ಪ್ರೌಪಾತ್ರ ಹತ್ರ ಬರ್ತಾರೆ ಆ ತ್ರಿವೇಣಿ ಸಂಗಮ್ ನೀರನ್ನು ತಗೊಂಡು ಪ್ರೌಪಾತ್ರ ಹತ್ರ ಬರ್ತಾರೆ ಒಂದು ಬಾಟಲಲ್ಲಿ ನೀರನ್ನು ತಗೊಂಡು ಬಂದು ಪ್ರೌಪಾತ್ರ ಹತ್ರ ಎಲ್ಲ ನೋಡಿ ಮಾತುಕತೆಯಾಗಿ ಆಮೇಲೆ ಪ್ರಭುಪಾದ್ರು ಕೇಳ್ತಾರೆ ಅವ್ರನ್ನ ತ್ರಿವೇಣಿ ಸಂಗಮ್ ಹೋಗಿದ್ರೆ ನೀವು ಸ್ನಾನ ಮಾಡಿದ್ರೆ ಕುಂಭಮೇಳ ನಡೀತಾ ಇದೆ ಅಲ್ವಾ ಯಾಕಂದ್ರೆ ಅದೇ ಟೈಮಲ್ಲಿ ಎಲ್ಲರೂ ಸ್ನಾನ ಮಾಡ್ತಾರೆ ಅಲ್ಲಿ ತ್ರಿವೇಣಿ ಸಂಗಮಲ್ಲಿ ಅವಾಗ ಮಾಡಿದ್ರೆ ಇನ್ನೂ ಜಾಸ್ತಿ ಪವರ್ಫುಲ್ ಆಗಿರುತ್ತೆ ಸೊ ಪ್ರಭುಪಾದ್ರು ಕೇಳ್ತಾರೆ ಅವರಿಗೆ ಹೋಗಿ ಸ್ನಾನ ಮಾಡ್ಕೊಂಬಂದ್ರ ಅಂತ ಸ್ನಾನ ಮಾಡಿಲ್ಲ ಮೊದಲು ನಿಮ್ಮ ದರ್ಶನಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ಆಮೇಲೆ ಪ್ರಭುಪಾದ್ರು ಅವರು ಒಂದು ಕೋರಿಕೆ ಮಾಡ್ಕೊಂತಾರೆ ನಾವು ನಿಮ್ಮ ಪಾದಗಳನ್ನ ತೊಳಿಬೇಕು ಅಂತ ಸೊ ಪ್ರೌಪಾದರು ಅಲ್ಲೂ ಮಾಡ್ತಾರೆ ಮಾಡ್ಬೋದು ಅಂತ ಆಮೇಲೆ ಅವರು ಒಂದು ಪ್ಲೇಟ್ ತಗೊಂಡು ಪ್ರೌಪಾದರ ಚರಣಗಳಿಗೆ ಅದು ಗಂಗಾ ಯಮುನಾ ವಾಟರ್ ನೀರಿರುತ್ತಲ್ಲ ಅದರಿಂದ ಪ್ರೌಪಾದ ಪಾದಗಳನ್ನ ತೊಳಿತಾರೆ ಸೊ ಅವಾಗ ಅವ್ರು ಹೇಳ್ತಾರೆ ಇವತ್ತು ಗಂಗಾ ಯಮನ ಎಲ್ಲ ನಿಮ್ಮ ಪಾದಗಳನ್ನ ತೊಳೆದು ಅವರು ಅವರಲ್ಲಿರೋ ಪಾಪಗಳೆಲ್ಲ ನಾಶ ಆಗ್ಬಿಟ್ಟಿದೆ ನನಗೆ ಗಂಗಾಯಮನ ತ್ರಿವೇಣಿ ಸಂಗಮಲ್ಲಿ ಹೋಗಿ ಸ್ನಾನ ಮಾಡುವಂತ ಒಂದೇನು ಅವಶ್ಯಕತೆ ಇಲ್ಲ ಅದರಲ್ಲಿ ಅಲ್ಲಿ ಹೋಗಿ ಮಾಡುವಂತ ಏನೇನು ನನಗೆ ಪ್ರಯೋಜನ ಇದೆಯೋ ಅದಕ್ಕಿಂತ ಜಾಸ್ತಿ ಪ್ರಯೋಜನ ನನಗೆ ಇವಾಗ ಸಿಕ್ಕಿದೆ ಅಂತ ಹೇಳ್ತಾರೆ ಅವರು ಸೊ ಇದೇ ರೀತಿ ಎಲ್ಲೆಲ್ಲಿ ಪ್ರವೋಪಾದರಿದ್ದಾರೆ ಅದೆಲ್ಲ ಒಂದು ತೀರ್ಥಸ್ಥಾನ ನಮ್ಮ ಮನೆಗಳಲ್ಲಿ ಇದ್ರೆ ನಮ್ಮ ಮನೆ ಒಂದು ದೇವಸ್ಥಾನ ಇದ್ದಂಗೆ ಯಾಕಂದ್ರೆ ಪ್ರಭುಪಾದರು ಶುದ್ಧ ಭಕ್ತರು ಶುದ್ಧ ಭಕ್ತರು ಅಂತಂದ್ರೆ ಅವ್ರು ಯಾವಾಗ್ಲೂ ಅವರ ಹೃದಯದಲ್ಲಿ ಗೋವಿಂದ ವಿಶ್ರಾಮ ಗೋವಿಂದ ಇರ್ತಾರೆ ಆ ಕಾರಣದಿಂದ ಅವರು ಇರುವಂತ ಯಾವುದೇ ಸ್ಥಾನ ಆಗಿರ್ಲಿ ಅದು ಒಂದು ತೀರ್ಥ ಸ್ಥಾನ ಆಗಿರುತ್ತೆ ಹೀಗೆ ವಿದುರ ಮಹಾತ್ಮ ವಿದುರ ಅವ್ರನ್ನ ಮಹಾತ್ಮ ವಿದುರ ಅಂತ ಕರೀತಾ ಇದ್ರು ಸೊ ಅವ್ರು ಬಂದಾಗ ಅವ್ರನ್ನ ಅವ್ರಿಗೆ ಹೇಗೆ ಬರ್ಮಾಡ್ಕೊಂಡ್ರು ಅವ್ರಿಗೆ ಏನೆಲ್ಲ ಮಾಡಿದ್ರು ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆ ಅವ್ರನ್ನ ಹೊಗಳಿದ್ರು ಈ ತರ ಮತ್ತೆ ಅವ್ರಿಗೆ ಏನೇನ್ ಪ್ರಶ್ನೆ ಮಾಡಿದ್ರು ಅನ್ನೋದೆಲ್ಲ ಇಲ್ಲಿ ಇದೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಪ್ರಶ್ನೆ ಅಂತಂದ್ರೆ ಯದುಕುಲ ಬಗ್ಗೆ ಕೇಳಿದ್ರು ಹೇಗೆ ನಡೀತಾ ಇದೆ ದ್ವಾರಕೆಯಲ್ಲಿ ಎಲ್ಲ ಏನೇನು ನಡೀತಾ ಇದೆ ಅಂತ ಆದ್ರೆ ಆ ಹೊತ್ತಿಗೆ ದ್ವಾರಕ ದ್ವಾರಕದಲ್ಲಿ ಭಗವಂತ ಲೀಲೆಗಳನ್ನ ಸಮಾಪ್ತಿ ಮಾಡಿರ್ತಾರೆ ಅದು ಮುಂದೆ ಬರುತ್ತೆ ಏನಾಯ್ತು ಅಂತ ದ್ವಾರಕೆ ಮುಳುಗಿ ಹೋಗ್ಬಿಟ್ಟಿರುತ್ತೆ ಭಗವಂತ ತನ್ನ ಲೀಲೆಗಳನ್ನ ಸಮಾಪ್ತ ಮಾಡಿ ಅವರ ಧಾಮಕ್ಕೆ ಹೋಗಿರ್ತಾರೆ ಆದ್ರೆ ಆ ವಿಷಯ ಕೇಳುವಂತ ಒಂದು ಶಕ್ತಿ ಪಾಂಡವರಲ್ಲಿ ಇರೋದಿಲ್ಲ ಅಂತ ಅನ್ನೋದು ವಿದುರರಿಗೆ ಗೊತ್ತಿರುತ್ತೆ ಯಾಕಂದ್ರೆ ಭಗವಂತ ಹೋಗ್ಬಿಟ್ರು ಅನ್ನೋದು ಕೇಳಿ ತಡ್ಕೊಳಕೆ ಆಗೋದಿಲ್ಲ ಅವ್ರಿಗೆ ಅಷ್ಟೊಂದು ಪ್ರೀತಿ ಇರುತ್ತೆ ಅವರಿಗೆ ಭಗವಂತನ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ಅವರು ಬೇರೆ ಏನೂ ಕೇಳಿಲ್ಲ ಅದನ್ನೇ ಗೌರನಿ ತಾಯಿ ಕಿ ಅದನ್ನೇ ಕಾತರದಿಂದ ಕೇಳ್ತಾ ಇದ್ರು ಅವ್ರು ಏನಾಯ್ತು ದ್ವಾರಕದಲ್ಲಿ ಏನ್ ನಡೀತಾ ಇದೆ ಕೃಷ್ಣ ಏನ್ ಮಾಡ್ತಾ ಇದ್ದಾರೆ ಅವರ ಸೇವೆ ಹೇಗ್ ನಡೀತಾ ಇದೆ ಕೃಷ್ಣನ್ ಬಗ್ಗೆ ಕೇಳ್ತಾ ಇದ್ರು ಆದ್ರೆ ಮಹಾತ್ಮ ವಿದುರರು ಅವ್ರಿಗೆ ಕರುಣಾಮಯಿ ಅಂತ ಇಲ್ಲಿ ಹೇಳಿದ್ದಾರೆ ಈ ಶ್ಲೋಕದಲ್ಲಿ ಸಕರುಣೋ ಯಾವ ರೀತಿಯಲ್ಲಿ ಕರುಣ ಕರುಣೆ ತೋರಿಸ್ತಿದ್ದಾರೆ ಇವರು ಅಂತಂದ್ರೆ ಅವ್ರನ್ನ ಅವ್ರ ಆಲ್ರೆಡಿ ಪಾಂಡವರ ಜೀವನ ಎಷ್ಟೊಂದು ದುಃಖಗಳಿಂದ ತುಂಬ್ಕೊಂಬಿಟ್ಟಿತ್ತು ಇವಾಗ ಅವೆಲ್ಲಕ್ಕಿಂತ ದೊಡ್ಡದಾದ ದುಃಖ ಅಂದ್ರೆ ಇದು ಅವ್ರಿಗೆ ಕೃಷ್ಣನ ಬಿಟ್ಟು ಇರೋದೇ ಎಲ್ಲಕ್ಕಿಂತ ದೊಡ್ಡದಾದ ದುಃಖ ಅವ್ರಿಗೆ ಇನ್ ಕೃಷ್ಣನೇ ಹೋಗ್ಬಿಟ್ಟಿದ್ದಾನೆ ಅಂತ ಕೇಳಿದ್ರೆ ಅವ್ರಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಭಾವನೆಯಿಂದ ಸಕರುಣ ಅಂತ ಹೇಳ್ತಿದ್ದಾರೆ ಮಹಾತ್ಮ ವಿದುರರಿಗೆ ಅವರಿಗೆ ತುಂಬಾ ಜ್ಞಾನ ಇತ್ತು ಎಲ್ಲ ಶಾಸ್ತ್ರಗಳ ಒಂದು ಜ್ಞಾನ ಇತ್ತು ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಧೃತರಾಷ್ಟ್ರ ಆಗ್ಲಿ ಭೀಷ್ಮ ಆಗ್ಲಿ ಎಲ್ರು ಅವ್ರನ್ನ ಕೇಳ್ತಾ ಇದ್ರು ಯಾಕಂದ್ರೆ ವಿದುರ ಅವರ ಪೂರ್ವ ಜನ್ಮದಲ್ಲಿ ಯಮರಾಜರಾಗಿದೆ ಯಮರಾಜರಂದ್ರೆ ಅವ್ರಿಗೆ ಎಲ್ಲದ್ರ ಬಗ್ಗೆ ಜ್ಞಾನ ಇರುತ್ತೆ ಧರ್ಮರಾಜ ಎಲ್ಲದ್ರಲ್ಲೂ ಅವರಿಗೆ ಜ್ಞಾನ ಇತ್ತು ಸೊ ವಿದುರರಿಗೆ ಯಾವ ರೀತಿಯಲ್ಲಿ ಯಾವ ಸಮಯದಲ್ಲಿ ಯಾವ ರೀತಿಯಾಗಿ ನಡ್ಕೊಬೇಕನ್ನೋದು ತುಂಬಾ ಚೆನ್ನಾಗಿ ಗೊತ್ತಿತ್ತು ಸೊ ಅವ್ರು ಹೇಗೆ ನಡ್ಕೊಂಡು ಆ ಸಮಯದಲ್ಲಿ ಅವರಿಗೆ ನಿಜ ಹೇಳಬೇಕು ಹೇಳ್ಬಾರ್ದು ಅನ್ನೋದನ್ನ ತುಂಬಾ ಚೆನ್ನಾಗಿ ಅವರು ಇದು ಮಾಡ್ತಾರೆ ಸೊ ಸಕರುಣೋ ಅಂತ ಇಲ್ಲಿ ಅವರ ಒಂದು ಒಳ್ಳೆಯ ಒಂದು ಗುಣವನ್ನ ಹೇಳಿದ್ರೆ ಭಕ್ತರು ಅಂದ್ರೆ ಯಾವ ತರ ಇರಬೇಕು ನಾವು ಭಕ್ತರು ಅಂತ ಹೇಳ್ಕೊಂಡ್ರೆ ನಾವು ಪರೀಕ್ಷೆ ಮಾಡಬೇಕು ಈ ಗುಣ ನನ್ನಲ್ಲಿ ಎಷ್ಟು ಬರ್ತಾ ಇದೆ ಕರುಣೆ ಅನ್ನೋದು ನನ್ನಲ್ಲಿ ಎಷ್ಟು ಬರ್ತಾ ಇದೆ ಭಾಗವತದಲ್ಲಿ ಇದೇ ಭಾಗವತದಲ್ಲಿ ಮುಂದೆ ಬರುತ್ತೆ ಕಪಿಲ 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 ಮುನಿ ಭಗವಂತ ಕಪಿಲ ಅವತಾರದಲ್ಲಿ ದೇವಹುತಿಗೆ ಶಿಕ್ಷಣ ಮಾಡ್ತಾರೆ ದೇವಹುತಿ ಕಪಿಲನ ತಾಯಿ ಕರ್ದಮ ಮುನಿ ಮತ್ತು ದೇವಹುತಿ ತಂದೆ ತಾಯಿ ಕರ್ದಮ ಮುನಿ ಅವರೊಬ್ರು ಪ್ರಜಾಪತಿ ತರ ಸೊ ಅವರು ಬ್ರಹ್ಮ ಹೇಳ್ತಾರೆ ಅವರಿಗೆ ನೀನು ಪ್ರಜೆಗಳನ್ನ ಹೆಚ್ಚಿಸ್ಬೇಕು ಅಂತ ಅವಾಗ ಕರ್ದಮ ಮುನಿ ತಕ್ಷಣನೇ ಮದುವೆ ಆಗೋದಿಲ್ಲ ಅವರು ಭಗವಂತನಿಗೆ ತಪಸ್ಸೆ ಮಾಡಿ ಭಕ್ತಿ ಮಾಡಿ ಭಗವಂತನಿಗೆ ಭಗವಂತನ ಮೊರೆ ಹೋಗಿಸಿ ಅವರು ಭಗವಂತನಿಗೆ ಹೇಳ್ತಾರೆ ನಾನು ನನಗೆ ಈ ಸೇವೆ ಬಂದಿದೆ ಬ್ರಹ್ಮನಿಂತ್ರ ಸೊ ನನಗೆ ನೀನು ಸಹಾಯ ಮಾಡಿ ಅಂತ ಅವಾಗ ಭಗವಂತ ಎಲ್ಲ ಏರ್ಪಾಡು ಮಾಡ್ತಾರೆ ಸ್ವಯಂಭೂ ಅವರ ಮಗಳನ್ನ ದೇವಹುತಿಯನ್ನ ಕರ್ದಮ್ಮ ಮುನಿಗೆ ಜೊತೆ ಮದುವೆ ಆಗುವಂತ ಏರ್ಪಾಡು ಮಾಡ್ತಾರೆ ಭಗವಂತನೇ ಸ್ವಯಂ ಏರ್ಪಾಡು ಮಾಡ್ತಾರೆ ಆಮೇಲೆ ಆ ಒಂದು ಭಕ್ತಿಯ ಒಂದು ಪ್ರಜ್ಞೆಯಲ್ಲಿ ಕರ್ದಮ ಮುನಿಗೆ ಮಕ್ಕಳಾಗ್ತಾರೆ ಮೊದಲಿಗೆ ಎಂಟು ಜನ ಹೆಣ್ಮಕ್ಕಳಾಗ್ತಾರೆ ಕೊನೆಯಲ್ಲಿ ಕಪಿಲ ದೇವರು ಹುಟ್ಟುತ್ತಾರೆ ಅವ್ರಿಗೆ ಈ ಕಪಿಲ ದೇವರು ಕಪಿಲ ದೇವರು ಹುಟ್ಟಿ ಸ್ವಲ್ಪ ವರ್ಷಗಳಾದ ತಕ್ಷಣ ಕರ್ದಮ ಮುನಿ ಮನೆ ಬಿಟ್ಟು ಹೋಗ್ಬಿಡ್ತಾರೆ ನನ್ನ ಕೆಲಸ ಆಯ್ತು ಅಂತ ಮತ್ತೆ ತಪಸ್ಸೆ ಮಾಡ್ಲಿಕ್ಕೆ ಹೋಗ್ತಾರೆ ಸೊ ಅವಾಗ ದೇವಹುತಿ ಮತ್ತು ಕಪಿಲ ಅವರ ಮಧ್ಯೆ ಸಂಭಾಷಣೆ ನಡೀತಿರ್ಬೇಕಾದ್ರೆ ಕಪಿಲ ದೇವರು ಕಪಿಲ ಮುನಿ ಎಷ್ಟೊಂದು ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಸೊ ಅವುಗಳಲ್ಲಿ ಭಕ್ತಿಯ ಬಗ್ಗೆ ಒಂದು ಒಂದು ಅಧ್ಯಯನ ಇದೆ ಆಮೇಲೆ ಭಕ್ತರ ಬಗ್ಗೆ ಹೇಳ್ತಾ ಇದ್ದಾರೆ ಭಕ್ತರಂದ್ರೆ ಹೇಗಿರ್ತಾರೆ ಅಲ್ಲಿ ಹೇಳ್ತಾರೆ ತಿತಿಕ್ಷವ ಕಾರುಣಿಕ ಭಕ್ತರು ಅಂತಂದ್ರೆ ತಿತಿಕ್ಷವ ತಿತಿವ ಅಂದ್ರೆ ಏನು ತಡ್ಕೊಳ್ಳುವಂಥ ಒಂದು ಶಕ್ತಿ ಏನೇ ಆಗಲಿ ನನಗೆ ಬೇರೆಯವರು ಎಷ್ಟೇ ಹಿಂಸೆ ಕೊಡಲಿ ತಡ್ಕೊಳ್ಳುವಂಥ ಒಂದು ಶಕ್ತಿ ಇರುತ್ತೆ ತಿತಿಕ್ಷವ ನಾನು ನನಗೆ ಯಾರಾದ್ರೂ ಹಿಂಸೆ ಕೊಟ್ಟರೆ ನಾನು ಅವರಿಗೆ ಹಿಂಸೆ ಕೊಡಬಾರ್ದು ತಿತಿಕ್ಷವ ಅಂತಾರೆ ತಿತಿಕ್ಷವ ಕಾರುಣಿಕ ತುಂಬಾ ಕರುಣೆ ಇರುತ್ತೆ ಭಕ್ತರಂದ್ರೆ ಕರುಣೆ ಇರುತ್ತೆ ಕರುಣಾಮಯಿ ಒಂದು ಬೆಸ್ಟ್ ಉದಾಹರಣೆ ಆ ಕರುಣೆ ಕರುಣೆ ಹೇಗೆ ಬರುತ್ತೆ ಹೇಗೆ ಕಾಣಿಸುತ್ತೆ ಕರುಣೆ ಅದರಲ್ಲಿ ಹೇಳ್ತಾರೆ ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ ಸುಹೃದ ಸರ್ವದೇಹಿ ಎಲ್ಲ ಜೀವಿಗಳ ಇಲ್ಲಿ ದೇಹಿ ನಾಮ್ ಅಂತ ಶಬ್ದ ಯೂಸ್ ಮಾಡಿದೆ ದೇಹಿ ನಾಮ್ ಅಂತಂದ್ರೆ ಇದು ನಾವು ದೇಹ ದೇಹಿ ಅಂತಂದ್ರೆ ದೇಹದ ಒಳಗಡೆ ಇರೋರು ಜೀವ ಸೊ ಅವರು ದೇಹಕ್ಕೆ ಕರುಣಾಮಯ ಅಲ್ಲ ದೇಹದ ಸುಹೃದ ಅಲ್ಲ ಸುಹೃದ ಸರ್ವ ದೇಹಿನಾಮ್ ದೇಹದ ಒಳಗಡೆ ಇರುವಂತ ಒಂದು ಆತ್ಮದ ಸುಹೃದ್ ಅವ್ರು ಏನೇ ಮಾಡಿದ್ರು ಭಕ್ತರು ಏನೇ ಮಾಡಿದ್ರು ಅದು ನಮ್ಮ ಆತ್ಮದ ಒಂದು ಪ್ರಯೋಜನಕ್ಕಾಗಿರುತ್ತೆ ದೇಹದ ಒಂದು ಇದಕ್ಕಲ್ಲ ದೇಹದ ಒಂದು ಸಂತೋಷಕ್ಕೆ ಮಾಡಂಗಿಲ್ಲ ಅವರು ಅಂಥವ್ರು ಶುದ್ಧ ಭಕ್ತರು ಅವರ ಕರುಣೆ ಜೀವದ ಮೇಲೆ ಇರುತ್ತೆ ದೇಹದ ಮೇಲೆ ಇರಲ್ಲ ಅವರ ಕರುಣೆ ದೇಹದ ಮೇಲೆ ಇದ್ದಿದ್ರೆ ಪ್ರಭುಪಾದರ್ ನಮ್ಗೆ ಆ ನಾಲ್ಕು ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಕೊಡ್ತಾ ಇರಲಿಲ್ಲ ಬೆಳಿಗ್ಗೆ ಮಂಗಳಾರ್ತಿಗೆ ಬನ್ನಿ ಅಂತ ಹೇಳ್ತಾ ಇರ್ಲಿಲ್ಲ ಇದು ತಿನ್ಬೇಡಿ ಅದು ತಿನ್ಬೇಡಿ ಅಂತ ಹೇಳ್ತಾ ಇರ್ಲಿಲ್ಲ ಪ್ರಸಾದನೆ ತಿನ್ಬೇಕು ಅಂತ ಹೇಳ್ತಾ ಇರ್ಲಿಲ್ಲ ಹೇಳ್ತಿದ್ರ ಸಾಧ್ಯನಾ ಕರುಣೆ ದೇಹಕ್ಕಿಲ್ಲ ಆತ್ಮಕ್ಕೆ ಯಾಕಂದ್ರೆ ಈ ದೇಹ ಹೋಗ್ಬಿಡತ್ತೆ ನಾವೆಲ್ಲ ನಮ್ಮಲ್ಲಿ ಎಷ್ಟೊಂದು ಜನ ಯಾವಾಗ ಹುಟ್ಟಿದ್ವಿ ಹುಟ್ಟಾದ್ಮೇಲೆ ಎಷ್ಟೊಂದು ವರ್ಷಗಳ ಹೋಗಿದೆ ಇವಾಗ ಹುಟ್ಟಿದಾಗ ನಮ್ಮ ದೇಹ ಹೇಗಿತ್ತು ಬೆಳೀತಾ ಬೆಳೀತಾ ನಮ್ಮ ದೇಹ ಹೇಗಾಯಿತು ನಮ್ಗೆ ಗೊತ್ತು ಮುಂದೆ ನಾವು ನಮಗೆ ವ್ಯಾಧಿ ಬಂದಾಗ ನಮ್ಮ ದೇಹ ಹೇಗಿರುತ್ತೆ ವ್ಯಾಧಿ ಆದ್ಮೇಲೆ ಮತ್ತೇನಾಗುತ್ತೆ ಮರಣ ಬಂದಾಗ ದೇಹನ ಬಿಟ್ಟು ಹೋಗ್ಲೇಬೇಕು ಸೊ ಹಾಗಿರ್ಬೇಕಾದ್ರೆ ಈ ದೇಹಕ್ಕೆ ಕರುಣೆ ತೋರಿಸಿ ಏನ್ ಫಲ ಏನ್ ಪ್ರಯೋಜನ ಇದೆ ದೇಹವನ್ನು ನಾವು ಅಷ್ಟು ಚೆನ್ನಾಗಿ ಅದನ್ನ ಮೇಂಟೈನ್ ಮಾಡಿ ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ಬೇಕು ಅದೇ ಜೀವನ ಆಗಿರ್ಬಾರ್ದು ದೇಹವನ್ನ ಮೇಂಟೈನ್ ಮಾಡೋದು ದೇಹಕ್ಕೆ ಏನೇನು ಬೇಕು ಕೊಡೋದು ಅದೇ ಜೀವನ ಆಗಿರ್ಬಾರ್ದು ಜೀವನ ದೇಹದ ಒಳಗೆರೆ ಇರುವಂತ ದೇಹಿ ಆ ದೇಹಿ ದೇಹಿಯ ಒಂದು ನಾವೇನು ಹೇಳ್ಬೋದು ಹ ಆ ದೇಹಿ ಆ ಸಂತೋಷದ ಬಗ್ಗೆ ನಮ್ಮ ಜೀವನ ಮುಡುಪಾಗಿರ್ಬೇಕು ನಾವು ಜೀವನದಲ್ಲಿ ಏನೇ ಮಾಡಿದ್ರು ದೇಹಿ ಆತ್ಮದ ಸಂತೋಷಕ್ಕಾಗಿ ಮಾಡಬೇಕು ದೇಹದ ಸಂತೋಷಕ್ಕಲ್ಲ ಅದಕ್ಕೆ ಶುದ್ಧ ಭಕ್ತರು ಏನೇ ಮಾಡಿದ್ರು ಆತ್ಮದ ಸಂತೋಷಕ್ಕಾಗಿರುತ್ತೆ ಅದಕ್ಕೆ ಸುಹೃದ ಸರ್ವ ದೇಹಿ ಮತ್ತೆ ಮುಂದೆ ಹೇಳ್ತಾರೆ ಅಜಾತಶತ್ರುವ ಅಜಾತ ಶತ್ರು ಅಂತಂದ್ರೆ ಅವ್ರಿಗೆ ಶತ್ರುನೇ ಇಲ್ಲ ಯಾರು ಶತ್ರು ಅನ್ನೋದೇ ಇಲ್ಲ ಅಜಾತ ಶತ್ರುವಃ ಶಾಂತ ಶಾಂತವಾಗಿರ್ತಾರೆ ಶಾಂತ ಸಾಧು ಸಾಧು ಸಾಧುಭೂಷಣ ಇಲ್ಲಿ ಸಾಧು ಅಂತಂದ್ರೆ ಅವರು ಎಲ್ಲ ಗುರು ಮತ್ತು ಶಾಸ್ತ್ರಗಳ ಎಲ್ಲ ಇನ್ಸ್ಟ್ರಕ್ಷನ್ಸ್ ಏನು ಇರ್ತಾವಲ್ಲ ಅವೆಲ್ಲ ಚೆನ್ನಾಗಿ ಪಾಲನೆ ಮಾಡ್ತಾರೆ ನಮ್ಮ ಮನಸ್ಸಿಗೆ ಬಂದಿದ್ದು ಅವ್ರ ಮನಸ್ಸಿಗೆ ಬಂದಿದ್ದು ಮಾಡಲ್ಲ ಅವರು ಮನೋಧರ್ಮ ಅಲ್ಲ ಅವರು ನಾವು ಶಾಸ್ತ್ರಗಳನ್ನ ಪಾಲನೆ ಮಾಡಿದ್ರೆ ಏನಾಗುತ್ತೆ ಕೃಷ್ಣ ಹೇಳ್ತಾರೆ ಯಾವ ರೀತಿ ನಾವು ನಡ್ ನಮ್ಮ ನಡವಳಿಕೆ ಯಾವ ರೀತಿ ಇರುತ್ತೆ ಶಾಸ್ತ್ರ ವಿಧಿ ಮುತ್ಸೃಜ ಶಾಸ್ತ್ರ ವಿಧಿ ವಿಧಿಗಳಲ್ಲಿ ಈ ಎಲ್ಲ ವಿಧಿಗಳು ಶಾಸ್ತ್ರಗಳಲ್ಲಿ ವಿಧಿಗಳು ಹೇಳಿದ್ದಾರೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಯಶ್ ಶಾಸ್ತ್ರ ವಿಧಿಂ ಉತ್ಸ್ರಿಜ ಯಾರು ಈ ಶಾಸ್ತ್ರದಲ್ಲಿ ಇರುವಂತಹ ವಿಧಿಗಳನ್ನ ಪಾಲನೆ ಮಾಡೋದಿಲ್ವೋ ಅವರ ವರ್ತನೆ ವರ್ತತೆ ಕಾಮಕಾರತಃ ಅವರ ವರ್ತನೆ ಹೇಗಿರುತ್ತೆ ಕಾಮದ ಮೇಲೆ ಇರುತ್ತೆ ಅವರ ವರ್ತನೆ ತನ್ನ ತಮ್ಮ ಕಾಮಗಳನ್ನ ತೃಪ್ತಿ ಕೊಡಿಸ್ಕೊಳ್ಳುವಂತಹ ಒಂದು ವರ್ತನೆ ಇರುತ್ತೆ ನಾವು ಉದಾಹರಣೆ ಅಂತಂದ್ರೆ ಪ್ರಾಣಿಗಳನ್ನ ನೋಡ್ಬೋದು ಪ್ರಾಣಿಗಳಿಗೆ ಶಾಸ್ತ್ರ ಅಂತ ಗೊತ್ತಿರುತ್ತ ಶಾಸ್ತ್ರವಿದ ಏನು ಅಂತ ಗೊತ್ತಿರುತ್ತ ಏನು ಗೊತ್ತಿರಂಗಿಲ್ಲ ಅದಕ್ಕೆ ಅವು ಹೇಗೆ ವರ್ತನೆ ಮಾಡ್ತವೆ ಯಾವಾಗ ತಿನ್ಬೇಕ ಅನ್ಸುತ್ತೋ ತಿಂತಾವೆ ಏನ್ ತಿನ್ಬೇಕು ತಿಂತವೆ ಸೊ ಅವುದ ಅವುಗಳ ಒಂದು ವರ್ತನೆ ಕಾಮಕಾರತ ಕಾಮದ ಮೇಲೆ ಎಲ್ಲ ಅವರ ವರ್ತನೆ ಕಾಮವನ್ನ ತೃಪ್ತಿ ಮಾಡಿಸ್ಕೊಳ್ಳುವಂತ ವರ್ತನೆ ಇವಾಗ ನಾವು ಕೂಡ ಪ್ರಾಣಿಗಳ ಸಹ ತರಹ ಶಾಸ್ತ್ರಗಳನ್ನ ಓದ್ದೆ ಶಾಸ್ತ್ರಗಳಿರುವಂತಹ ವಿಧಿಗಳನ್ನ ಅರ್ಥ ಮಾಡ್ಕೊಳ್ಳ್ದೆ ನಾವು ಚೆನ್ನಾಗಿ ವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಜ್ಞಾನದಲ್ಲಿ ಬರುವಂತ ಒಂದು ಸಾಧ್ಯತೆ ಇಲ್ಲ ನಮಗೆ ಜ್ಞಾನ ನಿಜವಾದ ಜ್ಞಾನ ಬರಬೇಕು ಅಂತಂದ್ರೆ ಶಾಸ್ತ್ರಗಳನ್ನ ಓದ್ಬೇಕು ಶಾಸ್ತ್ರದಲ್ಲಿ ಇರುವಂತಹ ವಿಧಿಗಳನ್ನ ಗುರುಗಳ ಮೂಲಕ ನಾವು ಅರ್ಥ ಮಾಡ್ತೀವಿ ಸಾಧುಗಳ ಮೂಲಕ ನಾವು ವರ್ತನೆ ಮಾಡ್ತೀವಿ ಅವಾಗ ನಮ್ಮ ನಡವಳಿಕೆಯಲ್ಲಿ ನಮ್ಮ ವರ್ತನೆಯಲ್ಲಿ ಬದಲಾವಣೆ ಇರುತ್ತೆ ಇಲ್ಲ ಅಂತಂದ್ರೆ ನಮ್ಮ ವರ್ತನೆ ಮತ್ತು ಪ್ರಾಣಿಗಳ ವರ್ತನ ಮಧ್ಯೆ ಏನು ವ್ಯತ್ಯಾಸ ಇರುವುದಿಲ್ಲ ಆಹಾರ ನಿದ್ರಾ ಭಯ ಮೈಥುನ ಸಾಮಾನ್ಯ ಮೇತದ್ ಪಶುಬಿ ನರಾಣಾಮ್ ಪಶುಗಳು ಕೂಡ ಆಹಾರ ನಿದ್ರಾ ಭಯ ಮೈಥುನ ಮಾಡ್ತವೆ ನಾವು ಕೂಡ ಆಹಾರ ನಿದ್ರ ಭಯ ಮೈಥುನ ಮಾಡ್ತೇವೆ ಆದ್ರೆ ಧರ್ಮೋ ಹಿ ಏಕೋ ಅಧಿಕೋ ವಿಶೇಷ ಧರ್ಮ ಅನ್ನೋದು ಮಾತ್ರ ವಿಶೇಷತೆ ಇದೆ ಯಾರಲ್ಲಿದೆ ಇದು ಧರ್ಮ ಅನ್ನೋದು ಪ್ರಾಣಿಗಳಲ್ಲಿ ಧರ್ಮ ಇರುತ್ತ ಯಾವ್ದಾದ್ರು ಪ್ರಾಣಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡೋದು ಇದಾವೆ ಅದು ತುಂಬಾ ಅದು ಪವಾಡ ಇದ್ದಂಗೆ ಆದ್ರೆ ಜನರಲ್ ಆಗಿ ಯಾವುದೇ ಪ್ರಾಣಿಗಳು ದೇವಸ್ಥಾನಕ್ ಹೋಗೋದಿಲ್ಲ ಧರ್ಮಗಳನ್ನ ಆಚರಣೆ ಮಾಡೋದಿಲ್ಲ ಅವ್ರಿಗೆ ವಿಧಿ ಭಕ್ತಿ ಅನ್ನೋದು ಗೊತ್ತಿಲ್ಲ ಅದು ಮನುಷ್ಯರಲ್ಲಿ ಮಾತ್ರ ಸಾಧ್ಯ ಮನುಷ್ಯರಲ್ಲಿ ಮಾತ್ರ ಇದೆ ಧರ್ಮೋಹಿ ಅದಕ್ಕೆ ಧರ್ಮೋಹಿ ಏಕೋ ಅಧಿಕೋ ವಿಶೇಷ ಇದು ಒಂದು ಮಾತ್ರ ಅಧಿಕ ವಿಶೇಷವಾಗಿದೆ ಯಾರಲ್ಲಿ ಧರ್ಮೇನ ಹೀನ ಪಶುಭಿ ಭಿ ಇವಾಗ ಧರ್ಮವನ್ನು ನಾವು ಬಿಟ್ಬಿಟ್ರೆ ಪಶುಭಿ ಭಿ ನರ ಮತ್ತು ಪಶುಗಳ ಮಧ್ಯೆ ಏನು ವ್ಯತ್ಯಾಸ ಇರಂಗಿಲ್ಲ ಅದಕ್ಕೆ ಈ ಶಾಸ್ತ್ರಗಳನ್ನ ಓದೋದು ತುಂಬಾನೇ ಮಹತ್ವವಾದದ್ದು ನಮಗೆ ಶಾಸ್ತ್ರದ ಬಗ್ಗೆ ಗೊತ್ತಿರಲಿಲ್ಲ ಅಂತಂದ್ರೆ ಶಾಸ್ತ್ರದಲ್ಲಿ ಇರುವಂತಹ ವಿಧಿಗಳು ಗೊತ್ತಿಲ್ಲ ಅಂತಂದ್ರೆ ವರ್ತತೆ ಕಾಮಕಾರತಃ ಅದಕ್ಕೆ ಭಕ್ತ ಅಂತಂದ್ರೆ ಸಾಧವ ಸಾಧನೆ ಮಾಡುವವರು ಭಕ್ತರು ಏನ್ ಸಾಧನೆ ಶಾಸ್ತ್ರಗಳಲ್ಲಿ ಕೊಟ್ಟಿರುವಂತಹ ವಿಧಿಗಳನ್ನ ಪಾಲನೆ ಮಾಡುದು ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತಾರೆ ನಮ್ಮ ಮನಸ್ಸಿಗೆ ಬಂದಿದ್ದು ಮಾಡೋದಿಲ್ಲ ಸೊ ಇದೆಲ್ಲ ಇವೆಲ್ಲವೂ ಸಾಧುಭೂಷಣ ಭೂಷಣ ಅಂತಂದ್ರೆ ಏನು ಇವಾಗ ನಾವೆಲ್ಲ ಒಡೆಗಳ ಒಡವೆಗಳನ್ನು ಹಾಕೊಂಡು ನಮ್ಮ ನಾವು ಅಲಂಕಾರ ಮಾಡ್ಕೊತೀವಲ್ವಾ ಹೆಣ್ಮಕ್ಳು ಎಷ್ಟೊಂದು ಒಡೆಗಳನ್ನ ಹಾಕೊಂತಾರೆ ಬಳೆಗಳು ಹಾಕೊಂತಾರೆ ಕತ್ತಲ್ಲಿ ಆಭರಣಗಳನ್ನ ಹಾಕೊತಾರೆ ಗಂಡಸರೆಲ್ಲ ಕೈಯಲ್ಲಿ ಚೈನ್ಸ್ ಎಲ್ಲ ಹಾಕೊಂತಾರೆ ಲಾಕೆಟ್ಸ್ ಹಾಕೊಂತಾರೆ ಉಂಗರಗಳನ್ನ ಹಾಕೊಂತಾರೆ ಆಭರಣ ಆಭರಣಗಳನ್ನ ಹಾಕೊಂಡು ನಾವು ನಮ್ಮ ಭೂಷಣವನ್ನ ನಮ್ಮ ನಮ್ಮ ಅ ನಮ್ಮನ್ನ ನಾವೇ ಅಲಂಕೃತ ಮಾಡ್ಕೊಂತೇವೆ ಆದರೆ ನಿಜವಾದ ಅಲಂಕಾರ ಅಲಂಕಾರ ಅಲಂಕಾರವನ್ನ ಮಾಡುವಂತ ಒಂದು ಗುಣಗಳು ಯಾವ್ಯಾವು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ ಸಾಧುವಿನ ಈ ಗುಣಗಳೆಲ್ಲ ಸಾಧು ಸಾಧು ಭೂಷಣ ಇವಾಗ ನಾವು ಯಾರನ್ನಾದ್ರೂ ಸಾಧು ಅಂತ ಕರೆದ್ರೆ ಈ ಎಲ್ಲ ಗುಣಗಳು ಅವರಲ್ಲಿರ್ಬೇಕು ಅದೇ ಅವರ ಅಲಂಕಾರ ಇವಾಗ ನಾವು ಆಭರಣಗಳನ್ನ ಹಾಕೊಂಡ್ರೆ ಜನರಿಗೆ ಗೊತ್ತಾಗತ್ತೆ ನಮ್ಮ ಹತ್ರ ಆಸ್ತಿ ಇದೆ ನಾವು ಎಷ್ಟು ಶ್ರೀಮಂತರು ಅನ್ನೋದನ್ನ ಗೊತ್ತಾಗತ್ತೆ ಎಷ್ಟೊಂದು ಜನ ಅದನ್ನ ತೋರಿಸ್ಲಿಕ್ಕೆ ಆಭರಣಗಳನ್ನ ಹಾಕೊಂತಾರೆ ಹೌದಲ್ವಾ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ಗೆ ಹೋಗಿ ಮದ್ವೆ ಹೋಗಿ ಅಥವಾ ಯಾವುದೇ ಫಂಕ್ಷನ್ಗೆ ಹೋಗಿ ನನ್ನಲ್ಲಿ ಇಷ್ಟೊಂದಿದೆ ಅನ್ನೋದನ್ನ ತೋರಿಸ್ಲಿಕ್ಕೆ ತೋರಿಸ್ಕೊಳ್ಲಿಕ್ಕೆ ಜನ ನನ್ನಲ್ಲಿ ಇಷ್ಟು ದೊಡ್ಡ ಕಾರ್ ಇದೆ ನನ್ನಲ್ಲಿ ಇಷ್ಟು ದೊಡ್ಡ ಮನೆ ಇದೆ ಆ ಮನೆ ಲೋನ್ ಮಾಡಿ ತಗೊಂಡಿರ್ಬೋದು ಆಭರಣಗಳನ್ನ ಲೋನ್ ಮಾಡಿ ಯಾರಿಗೂ ಗೊತ್ತಾಗುತ್ತೆ ಆದ್ರೆ ನನ್ನಲ್ಲಿ ಎಲ್ಲ ಇದೆ ಅನ್ನೋದನ್ನ ತೋರಿಸ್ಲಿಕ್ಕೆ ಅದನ್ನೆಲ್ಲ ಹಾಕೊಂತಾರೆ ಆದ್ರೆ ಈ ಗುಣಗಳನ್ನ ಸುಮ್ನೆ ತೋರಿಸ್ತೀನಿ ಅಂತಂದ್ರೆ ಆಗೋದಿಲ್ಲ ನಾನು ಕಾರುಣಿಕ ಅನ್ನೋದನ್ನ ತೋರಿಸ್ತೀನಿ ಅಂತ ಅನ್ನೋದಕ್ಕೆ ಆಗೋದಿಲ್ಲ ಇದು ಒಂದು ದಿನ ಎರಡು ದಿನ ತೋರಿಸ್ಬೋದು ಮೂರ್ನೇ ದಿನ ನಮ್ಮ ನಿಜವಾದ ಬಣ್ಣ ಬಯಲಾಗ್ಬಿಡುತ್ತೆ ಅದಕ್ಕೆ ಈ ಗುಣಗಳು ಈ ಗುಣಗಳು ಸಾಧುವನ ಭೂಷಣ ನಿಜವಾದ ಒಂದು ಆಸ್ತಿ ತಿತಿಕ್ಷವ ಕಾರುಣಿಕ ಸುಹೃದಂ ಸರ್ವೇಹಿನ್ನ ಅಜಾತಶತ್ರುವ ಶಾಂತ ಸಾಧುನಾಂ ಸಾಧುಭೂಷಣ ಸೊ ನಾವೆಲ್ಲ ಸಾಧು ಆಗ್ಬೇಕಂತಂದ್ರೆ ಈ ಸಾಧು ಆಗುವಂತ ಒಂದು ಆ ಏನಂತಾರೆ ಅಪಾರ್ಚುನಿಟಿ ಒಂದು ಎಲ್ಲರಿಗೂ ಸಾಧು ಆಗುವಂತ ಒಂದು ಚಾನ್ಸ್ ಇತ್ತು ಸಾಧು ಆಗ್ಬೇಕಂತಂದ್ರೆ ಅದು ಭಕ್ತಿ ಯೋಗದಿಂದ ಮಾತ್ರ ಸಾಧ್ಯ ಅಂದ್ರೆ ಸಾಧ್ಯ ಇಲ್ಲ ಭಕ್ತಿ ಯೋಗ ಮಾಡ್ತಾ ಭಕ್ತರ ಒಂದು ಶುದ್ಧ ಭಕ್ತರ ಒಂದು ಸಂಘದಲ್ಲಿ ಬಂದಾಗ ಅವರಲ್ಲಿರುವಂತಹ ಎಲ್ಲ ಒಂದು ಗುಣಗಳು ನಮ್ಮಲ್ಲಿ ಬರುತ್ತೆ ಯಸ್ಯಾಸ್ತಿ ಭಕ್ತಿರಿ ಭಗವತ್ ತಕಿಂಶನ ಸರ್ವೈರ್ ಗುಣೈಸ್ತತ್ರ ಸಮಾಸತೆ ಸುರಾಹ ಯಸ್ಯಾಸ್ತಿ ಭಕ್ತಿರಿ ಭಕ್ತಿ ಯೋಗದಿಂದ ಮಾತ್ರ ಯಸ್ಯಾಸ್ತಿ ಅಂತಂದ್ರೆ ಭಗವಂತನ ಭಕ್ತಿ ಯಸ್ಯಾಸ್ತಿ ಭಕ್ತಿರ್ ಭಗವತ್ ಅಕಿಂಚನ ಸರ್ವೈರ್ ಗುಣೈಸ್ತತ್ರ ಸಮಾಸತೆ ಎಲ್ಲ ಗುಣಗಳು ದೇವತೆಗಳಿರುವಂತ ದೇವತೆಗಳು ದೇವತೆಗಳು ಯಾರು ವಿಷ್ಣು ಭಕ್ತ ದೈವ ಈ ದೇವತೆಗಳು ಎಲ್ಲ ವಿಷ್ಣುವಿನ ಭಕ್ತರು ಅವ ಅವರಲ್ಲಿ ಎಲ್ಲ ಒಳ್ಳೆ ಗುಣಗಳಿವೆ ಆಸುರ ತತ್ ವಿಪರ್ಯ ವಿಪರ್ಯಯ ವಿಪರ್ಯ ಅಂತಂದ್ರೆ ದೇವತೆಗಳ ಅಪೋಸಿಟ್ ಆಗಿರೋರು ವಿರುದ್ಧವಾಗಿರೋರು ಅಸುರರು ಅವರು ವಿಷ್ಣು ಭಕ್ತರಲ್ಲ ಆಸುರಂ ತತ್ ವಿಪರ್ಯಯ ಯಾರ ವಿಪರ್ಯಯ ವಿಷ್ಣುವಿನ ವಿಪರ್ಯಯ ಇವಾಗ ಹಿರಣ್ಯ ಕಶಿಪು ನಾನು ವಿಷ್ಣುವನ್ನೇ ಕೊಲ್ತೇನೆ ಅನ್ನುವಂತ ಒಂದು ಶಪಥ ಮಾಡಿದ್ದ ಸೊ ಅಂತವರಿಗೆ ಅಂಥವ್ರಲ್ಲಿ ಒಳ್ಳೆ ಕ್ವಾಲಿಟಿ ಇರೋದಿಲ್ಲ ಒಳ್ಳೆ ಗುಣಗಳು ಇರಂಗಿಲ್ಲ ಬರಕ್ ಇಲ್ಲ ಒಳ್ಳೆ ಗುಣಗಳು ಬರ್ಬೇಕಂತಂದ್ರೆ ಭಕ್ತಿ ಮಾಡ್ಬೇಕು ಎಸ್ ಆಸ್ತಿ ಭಕ್ತಿಯರ್ ಗುಣ ಸರ್ವೈರ್ ಗುಣ ಎಲ್ಲ ಗುಣಗಳು ಬರುತ್ತೆ ನಾವು ನಾನು ಬರೀ ಕಾರುಣಿಕ ಆಗ್ಬೇಕು ನಾನು ಶಾಂತ ಆಗ್ಬೇಕು ಅಜಾತ ಶತ್ರು ಆಗ್ಬೇಕು ಒಂದೊಂದಾಗೇನೆ ಮಾಡೋದು ಪ್ರಯತ್ನ ಮಾಡೋದು ಬೇಕಾಗಿಲ್ಲ ಎಲ್ಲ ಗುಣಗಳು ಆಟೋಮೆಟಿಕಲ್ಲಿ ಬಂದ್ಬಿಡುತ್ತೆ ನಾನು ಸಿಟ್ಟನ್ನ ಕಂಟ್ರೋಲ್ ಮಾಡಬೇಕು ನಾನು ಯಾರಿಗೂ ಏನು ಅನ್ಬಾರ್ದು ನಾನು ಎಲ್ಲರ ಜೊತೆ ಒಳ್ಳೆದನ್ನೇ ಮಾತಾಡಬೇಕು ನಾವು ಇದನ್ನೆಲ್ಲ ಸಪರೇಟ್ ಆಗಿ ಕಲಿತ್ಕೊಬೇಕು ಅಂತ ಇಲ್ಲ ನಾವು ಭಕ್ತರಾಗ್ತಾ ಹೋದ್ರೆ ಎಲ್ಲ ಗುಣಗಳು ಒಳ್ಳೆ ಗುಣಗಳು ಆಟೋಮೆಟಿಕಲಿ ನಮ್ಮಲ್ಲಿ ಬರ್ಲಿಕ್ಕೆ ಶುರು ಆಗ್ತದೆ ಮತ್ತೆ ಎಲ್ಲ ಕೆಟ್ಟವಾಗಿರುವಂತ ಗುಣಗಳು ಹೋಗ್ಲಿಕ್ಕೆ ಶುರು ಮಾಡ್ತವೆ ತನ್ನದಾನೇ ಹೋಗ್ತವೆ ಕೆಟ್ಟ ಗುಣಗಳು ಭಕ್ತಿ ಒಂದು ಅಷ್ಟು ದಿವ್ಯವಾದದ್ದು ಯಾಕಂದ್ರೆ ಭಕ್ತಿ ಮಾಡ್ತಾ ಮಾಡ್ತಾ ಏನಾಗುತ್ತೆ ನಮ್ಮಲ್ಲಿರುವಂತಹ ಒಂದು ಅಜ್ಞಾನ ದೂರ ಆಗುತ್ತೆ ಈ ನಮ್ಮಲ್ಲಿರೋ ಎಲ್ಲ ಕೆಟ್ಟ ಗುಣಗಳು ಯಾಕೆ ಇದೆ ಅಂತಂದ್ರೆ ಅಜ್ಞಾನದ ಒಂದು ಲಕ್ಷಣ ಅದು ಅಜ್ಞಾನದ ಒಂದು ಲಕ್ಷಣಗಳು ಈ ಅಜ್ಞಾನ ಏನಂತಂದ್ರೆ ಶ್ರೀಮದ್ ಭಾಗವತಮ್ ಹೇಳ್ತಾರೆ ಅಜ್ಞಾನ ಇವಾಗ ನಾವು ಬೆಳಿಗ್ಗೆ ಮಂಜು ನೋಡ್ತೀವಲ್ವಾ ಮಂಜು ಇದ್ದಾಗ ನಮ್ಗೆ ಏನು ಕಾಣಿಸೋದಿಲ್ಲ ಚಳಿಗಾಲದಲ್ಲಿ ಮಂಜು ಇರುತ್ತೆ ಮಂಜಿದ್ದಾಗ ಏನಾದ್ರೂ ಕಾಣಿಸುತ್ತೆ ನಮ್ಗೆ ಕಾಣಿಸೋದಿಲ್ಲ ಆದ್ರೆ ಮಂಜು ಹೇಗೆ ಹೋಗ್ಬಿಡುತ್ತೆ ಯಾವಾಗ ಹೋಗುತ್ತೆ ಮಂಜು ಬಿಸಿಲ್ ಬಂದ್ ತಕ್ಷಣ ಮಂಜು ಹೋಗ್ಬಿಡುತ್ತೆ ತಕ್ಷಣ ಅದಕ್ಕೆ ಹೇಳ್ತಾರೆ ಶ್ರೀಮದ್ ಭಾಗವತ ಕೇಚಿತ್ ಕೇವಲಯ ಭಕ್ತ್ಯ ವಾಸುದೇವ ಪರಾಯಣ ವಾಸುದೇವನಿಗೆ ಭಕ್ತಿ ಮಾಡಿದ್ರೆ ಕೇಚಿತ್ ಕೇವಲಯ ಕೇವಲ ಭಕ್ತಿ ಬೇರೆ ಏನು ಇರಬಾರ್ದು ಬರೀ ಭಕ್ತಿ ಮಾಡ್ಬೇಕು ಬೇರೆ ಆಸೆಗಳು ಇರಬಾರ್ದು ನನಗೆ ದುಡ್ಡು ಬೇಕಾಗಿದೆ ಅದಕ್ಕೆ ನಾನು ವಾಸುದೇವನ ಭಕ್ತಿ ಮಾಡ್ತೇನೆ ಅಂತಂದ್ರೆ ಆ ಸಮಯದಲ್ಲಿ ಆಗೋದಿಲ್ಲ ಅದು ಕೇಚಿತ್ ಕೇವಲ ಕೇವಲ ಭಕ್ತಿ ಭಗವಂತ ನಿನ್ನ ತೃಪ್ತಿ ಪಡಿಸೋದಕ್ಕೆ ಮಾತ್ರ ನಾನು ಭಕ್ತಿ ಸೇವೆ ಮಾಡ್ತಾ ಇದ್ದೇನೆ ನಿನ್ನ ಸಂತೋಷಕ್ಕಾಗಿ ಮಾತ್ರ ನಾನು ಭಕ್ತಿ ಸೇವೆ ಮಾಡ್ತಾ ಇದ್ದೇನೆ ಆ ಒಂದು ಭಾವದಿಂದ ನಾವು ಭಕ್ತಿಯನ್ನ ಮಾಡ್ ಕೇಚಿತ್ ಕೇವಲಯ ಭಕ್ತಿಯ ವಾಸುದೇವ ಪರಾಯಣ ಎಲ್ಲಾನು ವಾಸುದೇವನ್ಗೋಸ್ಕರನೇ ಮಾಡ್ಬೇಕು ಅಂಥದ್ರಲ್ಲಿ ಆ ಸಮಯದಲ್ಲಿ ಏನಾಗುತ್ತೆ ಅಘಂ ಧುನ್ವಂತಿಕಾಸ್ನೇಯ ಸ್ನೇಹ ನೇಹಾರಮಿವ ಭಾಸ್ಕರ ಭಾಸ್ಕರ ಅಂದ್ರೆ ಸೂರ್ಯ ಅಗಂ ಧುನ್ವಂತಿ ಕಾಣಿಸ್ನೆ ಈ ಈ ನಮ್ಮ ಅಜ್ಞಾನ ಅನ್ನೋದೊಂದು ಏನು ಮಂಜುತರ ಇದೆ ಅಲ್ವಾ ಅದು ಭಾಸ್ಕರ ಜ್ಞಾನ ಅಂತ ಒಂದು ಭಾಸ್ಕರ ಬಂದ ಮೇಲೆ ತಕ್ಷಣ ಆ ಅಜ್ಞಾನ ಯಾವಾಗ ಬರುತ್ತೆ ಭಕ್ತಿಯೋಗ ಮಾಡ್ತಿರ್ಬೇಕಾದ್ರೆ ಅಜ್ಞಾನ ಬರುತ್ತೆ ಸೊ ನಾವು ಯಾವಾಗ್ಲೂ ಎಷ್ಟು ಪ್ರಯತ್ನ ಮಾಡಬೇಕು ಆದಷ್ಟು ಪ್ರಯತ್ನ ಮಾಡಬೇಕು ನಮ್ಮ ಎಲ್ಲ ಕೆಲಸಗಳು ಭಕ್ತಿ ಯೋಗದಲ್ಲಿ ಇರುತ್ತೆ ಅದನ್ನ ಹೇಗೆ ನಾವು ಇವಾಗ ಯೋಗ ಮಾಡ್ಬೇಕಂದ್ರೆ ದೇವಸ್ಥಾನದಲ್ಲಿ ಇರಬೇಕು ಅಂತ ಯೋಚನೆ ಬರುತ್ತೆ ಹೊರಗಡೆ ಏನು ಮಾಡ್ಬಾರ್ದು ಅನ್ನೋದಂತ ಒಂದು ಯೋಚನೆ ಬರುತ್ತೆ ಹಾಗಿದ್ರೆ ನಮ್ಮ ಜೀವನ ಹೇಗಾಗುತ್ತೆ ಸಾಗುತ್ತೆ ಮುಂದೆ ಅನ್ನುವಂಥ ಪ್ರಶ್ನೆ ಬರುತ್ತೆ ಸೊ ಅದಕ್ಕೆ ಪ್ರೌಪಾದರು ಹೇಳಿದ್ದಾರೆ ಪ್ರೌಪಾದ್ರ ಬುಕ್ಸ್ ಅಲ್ಲಿ ನಾವು ಪ್ರೌಪಾದ್ರ ಬುಕ್ಸ್ ನ ಅರ್ಥ ಮಾಡ್ಕೊಂಡ್ರೆ ಭಗವದ್ಗೀತೆ ಇಲ್ಲಿ ಕೃಷ್ಣ ಕೂಡ ಹೇಳಿದ್ದಾರೆ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ನಮ್ಮ ಜೀವನ ನಡೀತಾನೆ ಇರುತ್ತೆ ಆ ನಮ್ಮ ಜೀವನ ನಡೀತಿರ್ಬೇಕಾದ್ರೆ ಅದನ್ನ ಹೇಗೆ ನಾವು ಭಕ್ತಿಯಲ್ಲಿ ಭಕ್ತಿ ಭಕ್ತಿಯ ಒಂದು ಕಡೆಗೆ ಅದನ್ನ ತಿರುಗಿಸಬಹುದು ಅನ್ನೋತನ ನಮ್ಗೆ ಅರ್ಥ ಆಗುತ್ತೆ ಅಥವಾ ಸಾಧುಗಳ ಮೂಲಕ ನೀವು ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಕೆಲ್ಸ ಮಾಡ್ತಿದ್ದೇನೆ ಕೆಲಸ ನಡೀತಾ ಇರುತ್ತೆ ಆದ್ರೆ ಆ ಕೆಲಸ ನಡೆಯುವಂತ ಒಂದು ಜೀವನ ಕೃಷ್ಣ ಪ್ರಜ್ಞೆಯಲ್ಲಿ ಬಂದ ಮೇಲೆ ಅದನ್ನ ಹೇಗೆ ಬದಲಾವಣೆ ಮಾಡ್ಕೊಬೇಕು ಅನ್ನೋದನ್ನ ಒಂದು ಜ್ಞಾನವನ್ನ ನಾವು ತಗೊಬೇಕು ಆವಾಗ ನಮ್ಮ ನಾವು ಏನೇ ಮಾಡುವಂತ ಎಲ್ಲ ಕೆಲಸಗಳು ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಇರುತ್ತೆ ಆವಾಗ ಹತ್ಮೀ ಸ್ಥಾನ ಆಗೋದಿಲ್ಲ ನಮ್ದು ತೀರ್ಥಯಾತ್ರೆಗೆ ಹೋಗಿ ಶುದ್ಧಿಯಾಗಿ ಮತ್ತೆ ಬಂದು ಮತ್ತೆ ಪಾಪದ ಕರ್ಮಗಳನ್ನು ಮಾಡುವಂತ ಒಂದು ಅಜ್ಞಾನ ನಮ್ಮಲ್ಲಿರೋದಿಲ್ಲ ಯಾಕಂದ್ರೆ ನಾವು ಪಾಪಗಳನ್ನ ಮಾಡಿದ್ರೆ ಅದಕ್ಕೆ ನಾವು ಕಷ್ಟಪಡಬೇಕಾಗುತ್ತೆ ಕಷ್ಟಗಳು ಬರುತ್ತೆ ಇಲ್ಲಿ ಹೇಳಿದ್ದಾರೆ ವಿದುರ ವಿದುರ ಆ ದ್ವಾರಕೆಗೆ ದ್ವಾರಕೆಯಲ್ಲಿ ಏನಾಯ್ತು ಕೃಷ್ಣ ಹೋದ್ರು ಅನ್ನೋ ಒಂದು ವಿಷಯವನ್ನ ಹೇಳಿ ಪಾಂಡವರಿಗೆ ದುಃಖ ಕೊಡುವ ಕೊಡಬಾರ್ದು ಅಂತ ಒಂದು ಅವರ ಒಂದು ಭಾವನೆ ಇತ್ತು ಯಾಕಂತಂದ್ರೆ ಅವರು ಇಲ್ಲಿ ಇದರಲ್ಲಿ ಹೇಳ್ತಾ ಇದ್ದಾರೆ ದುಃಖಗಳು ಯಾರಿಗಾದ್ರೂ ಹೇಳಿ ಕೇಳಿ ಬರ್ತಾವ ನಾವು ನಾವು ಇಷ್ಟ ಪಡ್ಲಿ ಇಷ್ಟ ಇರ್ಲಿ ನಾವು ದುಃಖ ಕೊಡ್ಬೇಕು ಅಂತ ಅನ್ಕೊಂತೀವೋ ಕೊಡ್ಬಾರ್ದಂತ ಅಂತೀವೋ ದುಃಖ ಬರೋರ್ಗೆ ಬಂದೇ ಬರ್ತದೆ ಈ ಜಗತ್ತೇ ದುಃಖಾಲಯ ಅಂತ ಕೃಷ್ಣ ಹೇಳಿದ್ದಾರೆ ಅದಕ್ಕೆ ನಾವು ಇದನ್ನ ಅರ್ಥ ಮಾಡಿಕೊಂಡು ಈ ದುಃಖಾಲಯದಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೊರಗಡೆ ಹೋಗ್ಬೇಕು ಅದು ಭಕ್ತಿಯೋಗದಿಂದ ಮಾತ್ರ ಸಾಧ್ಯ ಈ ದುಃಖಾಲಯದಿಂದ ಹೇಗೆ ಹೊರಗಡೆ ಹೋಗ್ಬೇಕು ಅನ್ನೋದನ್ನ ನಾವು ಜ್ಞಾನಮೇಲೆ ಜ್ಞಾನ ಬಂದಾಗ ಮಾತ್ರ ಅರಿವಾಗುತ್ತೆ ಆ ಜ್ಞಾನ ಭಕ್ತಿಯೋಗದಿಂದ ಮಾತ್ರ ಬರುತ್ತೆ ಸೊ ಇಲ್ಲಿ ಇನ್ನೊಂದು ಎಷ್ಟೊಂದು ವಿಚಾರಗಳಿದೆ ಚರ್ಚೆ ಮಾಡಬಹುದು ಆದರೆ ಟೈಮ್ ಆಗಿದೆ ಮತ್ತೆ ಯಾವಾಗಾದರೂ ನೋಡೋಣ ಸೊ ಇಷ್ಟ ಹೇಳಿ ಮುಕ್ತಾಯ ಮಾಡಣ ಗ್ರಂಥರ ಶ್ರೀಮದ್ ಭಾಗವತಂ ಶಿಲಾಪ್ರೂಪಾದ ಕಿ ಒಂದಿಷ್ಟು